ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನ್ನ ತಂಗಿ ಹಣೆಯಲ್ಲಿ ಇಷ್ಟೇ ಬರ್ತಿರೋದು. ನಾನು ಬದುಕಿ ನಿತ್ಯ ನರ್ಕ ಅನುಭವಿಸೋದನ್ನ ನೀ ನೋಡಿ ಕೊರ್ಬೋದು. ನನಗಿಷ್ಟ ಇಲ್ಲ, ಆ ಶಕ್ತಿನೂ ನನಗಿಲ್ಲ. ನನಗೇನಾದರೂ ಮುಂದಿನ ಜನ್ಮ ಅನ್ನೋದಿದ್ರೆ ನಿನ್ನ ಮಗಳ ಗುಟ್ಟಿ ನಿನ್ನ ಋಣ ತೀರಿಸ್ತೀನಿ. ನೋಡ್ರಿ ಯಾವ ರೀತಿ ಹೊಡೆದಿರೋಳ ನಿಮ್ಮ ಸೊಸೆ ಹೆಣ್ಣಂದ್ರಿ ಅವಳು. ಸರ್ ಏನೋ ಗೊತ್ತಿಲ್ಲದೆ ತಪ್ಪಾಗೋಗ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಏನು ಮಾಡೋದು, ನಾನು ಮನ್ಸು ಮಾಡಿದ್ರೆ ಆ ಥರ 100 ಜನ ಹುಡುಗಿರು ಸಿಗ್ತಾರೆ. ಹೌದು ಸರ್, ಖಂಡಿತ ಸಿಗ್ತಾರೆ ಸರ್. ಏನೋ ನನ್ನ ಸೆಕ್ಯೂರಿಟಿಯನ್ನು ಸಲಿಗೆಯಿಂದ ಕೈ ಹಿಡಿದ್ರೆ ತಪ್ಪಂದ್ರಿ? ಇಲ್ಲ ಸರ್, ಖಂಡಿತ ತಪ್ಪಿಲ್ಲ ಸರ್. ಕೆಲಸ ಮಾಡಿ, ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡಿ. ಸರ್ ಏನು ಚಿಕ್ಕ ಹುಡುಗಿ ಸರ್, ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಾಳೆ. ನಾನು ಮನೆಗೆ ಹೋಗಿ ಅವಳಿಗೆ ಪರ್ಸನಲ್ಲಾಗಿ ಅಡ್ವೈಸ್ ಮಾಡಿ. ನೀವು ಅಡ್ವೈಸ್ ಮಾಡೋದು ಬೇಡ, ಅವಳು ಬರೋದು ಬೇಡ. ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡಿ. ಇಲ್ಲ ಅಂದರೆ ಕೊಟ್ಟಿರೋ ದುಡ್ಡು ಕೇಳಿದ್ದಕ್ಕೆ ನನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಂತ ನಾನೇ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ದುಡ್ಡು ಇಲ್ಲಿದೆ ಸರ್, ಸೈಟ್ ಕಟ್ಟಾಗೋಯ್ತು ಸರ್. ಸರ್ ಈ ಸರಿ ಅವಳು ಬರಲಿ, ನೀವು ಹೇಳಿದ ಹಾಗೆ ಕೇಳೋ ಹಾಗೆ ಮಾಡ್ತೀನಿ ಸರ್. ಈ ಕಂಪ್ಲೇಂಟು ಗಿಂಪ್ಲೇಂಟು ಯಾವುದೂ ಬೇಡ ಸರ್. ನೀವು ತಪ್ಪು ಮಾಡಿದ್ದೀರಾ ಸರ್? ನಾನು ತಪ್ಪು ಮಾಡಿದ್ದೀನ? ಈಗ ನನ್ನ ವಿರುದ್ಧನೆ ತಿರುಗಿಬಿಡ್ತೀಯಾ? ಅಯ್ಯೋ ಹಾಗಲ್ಲ, ಏನಿಲ್ಲ ಸರ್. ನಾನು ಈಗಲೇ ಮನೆ ಹೋಗಿ ಅವಳನ್ನ ಎಳ್ಕೊಂಬಂದು ಇಮ್ಮಿಡಿಯೇಟಾಗಿ ನಿಮ್ಮ ಹತ್ರ ಕ್ಷಮೆ ಕೇಳೋ ಹಾಗೆ ಮಾಡ್ತೀನಿ ಸರ್. ಹಾಂ ಮಾಡ್ತೀನಿ. ಅಳದವಳು ಅಳದವಳು ಕೈ ಹಿಡಿದ್ರೆ ಬುರುಡೆ ಬಿಡ್ದಿದ್ದಾಳಲ್ಲ, ಇವಳನ್ನ ಸುಮ್ಮನೆ ಬಿಡಬಾರ್ದು. ಸದ್ಯ ಹೇಗೋ ನನ್ನ ಮಗಳು ಕ್ಷೇಮವಾಗಿ ವಾಪಸ್ ಬಂದ್ಲಲ್ಲ, ಅಷ್ಟೇ ಸಾಕು. ಚಿಕ್ಕಮ್ಮ, ನಾನು ನಿಮಗೆ ಮೊದಲೇ ಹೇಳಿಲ್ವಾ, ಅವನ ಮಗಳಾಗೇನು ಮಾಡಲ್ಲ, ಅವಳಿಗೇನು ಆಗಲ್ಲ, ಸೇಫಾಗಿ ಬರ್ತಾಳೆ ಅಂತ. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಅವಳಿಗೇನು ಆಗಿಲ್ಲ. ಇಲ್ಲಾಂದರೆ ನಿನ್ನ ಬೀದಿ ಮಾರಿತನಕ್ಕೆ ನಾವುಗಳು ಬಲಿಯಾಗಬೇಕಾಗಿತ್ತು. ಅತ್ತೆ, ಇದ್ರೆ ನನ್ನ ತಪ್ಪೇನಿದೆ? ಇಲ್ಲಮ್ಮ, ನಿಂದೇನು ತಪ್ಪಿಲ್ಲ. ಯಾಕೆ ಹಳೇದನ್ನೆಲ್ಲ ರಿಪೀಟ್ ಮಾಡಬೇಕಾ? ಮಾನ್ವಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಪ್ರತಿಯೊಂದಕ್ಕೂ ಅವಳನ್ನ ಯಾಕೆ ಕಾರಣ ಮಾಡ್ತೀರಾ? ನೀನು ಯಾವಾಗ ತಾನೆ ಅವಳನ್ನ ಬಿಟ್ಕೊಟ್ಟಿದ್ಯಾ? ಅವಳಿಂದ ನಿನ್ನ ಜೀವನನೇ ಹಾಳಾದರೂ ನಿನಗೆ ಮಾತ್ರ ಬುದ್ಧಿ ಬರಲಿಲ್ಲ ಕಣೆ. ಅಮ್ಮ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಂಗಳ ಅವರು ಮನೆಗೆ ಬಂದಿರೋ ಸಂತೋಷನ ಹಂಚ್ಕೊಳ್ಳೋಣ ಅಂತ ನಾನು ಬಂದರೆ ಇಲ್ಲಿ ಸನ್ನಿವೇಶನೇ ಬದಲಾಗಿದೆಯಲ್ಲ. ಪಾಪ ಏಕಲವ್ಯ, ಸಂತೋಷ ಅನ್ನೋದು ಇವಳು ಈ ಮನೆಗೆ ಕಾಲಿಟ್ಟಾಗಲೇ ನಾವು ಕಳ್ಕೊಂಬಿಟ್ಟಿದ್ದೀವಿ. ಆದರೂ ಆಗಾಗ ಕಳ್ಕೊಳ್ತಿದ್ದ ನೆಮ್ಮದಿನ ನಿನ್ನಿಂದ ಪಡ್ಕೊಳ್ತಾ ಇದ್ದೀವಿ. ದೊಡ್ಡ ಮಾತು ಅಮ್ಮ. ನಿಜ ಹೇಳಬೇಕು ಅಂದರೆ ಮಂಗಳ ಅವರು ಮನೆಗೆ ವಾಪಸ್ ಬರೋದಕ್ಕೆ ಕಾರಣ ಮಾನವಿ ಅವರು. ಯಾಕೆ ಅಂದರೆ ಮಾನವಿ ಅವರು ನನಗೆ ಫೋನ್ ಮಾಡಿ ತಿಳಿಸದೆ ಹೋಗಿದ್ದರೆ ನನಗೇನು ಮಾಡೋದಕ್ಕೂ ಆಗ್ತಾ ಇರಲಿಲ್ಲ. ಹೌದು ಏಕಲವ್ಯ ಅವರೇ, ಮಂಗಳ ನಾನು ಅಲ್ಲೇ ಬಚ್ಚಿಟ್ಟಿದ್ದಾನೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ನನ್ನ ಫ್ರೆಂಡ್ ಒಬ್ಬನು ಡಿಟೆಕ್ಟಿವ್ ಏಜೆನ್ಸಿಯಲ್ಲಿದ್ದಾನೆ, ಅವ್ರ ಮೂಲಕ ತಿಳಿತು. ತುಂಬ ಥ್ಯಾಂಕ್ಸ್ ಏಕಲವ್ಯ ಅವರೇ. ಥ್ಯಾಂಕ್ಸ್. ಇದು ನಮ್ಮ ಮನೆ, ನಮ್ಮ ಮನೆಯವರ ಕಷ್ಟಕ್ಕೆ ನಾವು ಸ್ಪಂದಿಸಿದೆ. ಹಲೋ ಅಮ್ಮ. ಮಾನವಿ, ನಿನ್ನ ತಂಗಿ ಅವರ ಆಫೀಸ್ನಲ್ಲಿ ಬಾಸ್ಗೆ ತಲೆ ಹೊಡೆದು ಎಲ್ಲೋ ಓಡೋಗಿದ್ದಾಳಮ್ಮ. ಎಲ್ಲಿ ಓಡೋಗಿದ್ದಾಳೆ ಅಂತ ನಮ್ಗೆ ಗೊತ್ತಿಲ್ಲ. ಒಂದು ವೇಳೆ ಅವಳು ಏನಾದರೂ ನಿಮ್ಮ ಮನೆಗೆ ಬಂದರೆ ಅವಳನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದುಬಿಡಮ್ಮ. ಇಲ್ಲ ಅಂದರೆ ನೀನುಂಟು ಅವಳುಂಟು. ಮನವಿ, ಏನಾಯ್ತು, ಯಾಕಳ್ತಾ ಇದೆಯಾ?
ಮಾನವಿ ಅವರೇ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಿ? ಯಾರದ್ದು ಫೋನ್? ನನ್ನ ತಂಗಿಗೂ ಅವಳು ಬಾಸ್ಗೂ ಚಕ್ಲ ಆಯ್ತಂತೆ, ಅವಳ ಮನೆಗೆ ಹೋಗಿಲ್ಲ. ಇಲ್ಲಿಗೂ ಬಂದಿಲ್ಲ. ಇಲ್ಲಿಗೆ ಹೋಗಿದ್ದಾಳ ಏನೋ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮಾಸ್ ಜೊತೆ ಓಡೋಗಿರ್ತಾಳೆ ಬಿಡು, ಅವಳು ತರೋ ಸಂಬಳಕ್ಕೋಸ್ಕರ ನೀನು ಕೊಟ್ಟ ಸಲಿಗೆಯಿಂದನೆ ಅವಳು ಕೈ ಕೊಟ್ಟು ಓಡೋಗಿದ್ದು. ಏ ಪಾಪಿಗ, ಏನು ಮಾಡಿದ್ದೀನಿ ನನ್ನ ತಂಗಿಗೆ? ನಿನ್ನ ತಂಗಿ ಅವ್ರ ಮಾಸ್ ಜೊತೆ ಓಡೋಗಿದ್ದಾಳೆ, ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಿ ಕರ್ಕೊಂಡು ಬಾ. ಎತ್ತ, ನಿನ್ನ ಜನ್ಮಕ್ಕಿಷ್ಟು ಕಿಣಿನ ಸಾಕಿ ಗಿಡ್ಗನ್ ಕೈ ಕೊಟ್ಟು ತಪ್ಪು ಮಾಡಿಬಿಟ್ಟೆ ನಾನು. ನಡತೆ ಗಿಟ್ಟು ಅವಳನ್ನ ಮದುವೆ ಮಾಡಿಕೊಂಡು ನಾನು ತಪ್ಪು ಮಾಡಿಬಿಟ್ಟೆ. ರಾಸ್ಕ, ನನ್ನ ತಂಗಿ ಬಗ್ಗೆ ಇನ್ನೊಂದು ಮಾತು ಕೆಟ್ಟಾಗ ಮಾತಾಡಿದ್ರು ಹಲ್ಲು ದುರಿಸ್ಬಿಡ್ತೀನಿ. ಅಪ್ರಂಜಿ ಅಪ್ರಂಜಿ ಕಣು ನನ್ನ ತಂಗಿ. ಏನಮ್ಮ ಮಾನವಿ, ನನ್ನ ಮಗನ್ನ ಈ ರೀತಿ ದಬಾಯಿಸ್ತಾ ಇದೆಯಾ? ನಿನ್ನ ತಂಗಿ ಅವಳು ಬಾಸ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಲಂತೆ. ಅರೆಸ್ಟ್ ಆಗ್ಬಿಡ್ತೀನಿ ಭಯದಿಂದ ಎಲ್ಲ ಓಡೋಗ್ಬಿಟ್ಟಿದ್ದಾಳಮ್ಮ. ನಿನ್ನ ಮಗ ಬಾಸ್ ಜೊತೆ ಸಂಬಂಧ ಇದೆ ಅಂತ ಬೊಗಳ್ತಾನೆ, ನೀನು ಅವನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅಂತ ಬೊಗಳ್ತೀಯಾ? ನಾಲ್ಗೆ ಬಿಗಿಡ್ ಮಾತಾಡಮ್ಮ, ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇರಲಿ ನಿನಗೆ. ಓ, ಒಂದು ಹೆಣ್ಣನ್ನ ಬಾಳ್ಸಕ್ಕೆ ಬರ್ದಿರೋ ಚಾಂಡಾಳರಿಗೆ ನಾನು ಗೌರವ ಕೊಡಬೇಕಾ? ನಡಿ, 24 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನನ್ನ ತಂಗಿ ನನ್ನ ಕಣ್ಣು ಮುಂದೆ ಇರಬೇಕು. ಅಯ್ಯೋ ಅಯ್ಯೋ, ಒಳ್ಳೆ ಕಥೆ ಆಯ್ತಲ್ಲಮ್ಮ, ಅವಳನ್ನ ನಾವು ಎಲ್ಲಿಂದಮ್ಮ ಹುಡ್ಕೊಂಬರೋದು? ಓಹೋ, ಸಂಬಳ ತರಬೇಕಾದ್ರೆ 10 ದಿನ ಕಾಯ್ತಾ ಇದ್ರಿ? ಹೋಗಿ ಹುಡುಕಿ. ಏಯ್, ತಾಳಿ ಕಟ್ಟಿದ ಬಹದ್ದೂರ್ ಗಂಡ್ಸೆ, ನನ್ನ ತಂಗಿ ತನ್ನ ಜೀವಕ್ಕೆ ಏನಾದರೂ ಅಪಾಯ ಮಾಡಿಕೊಂಡ್ರೆ ನೀವಿಬ್ರು ಸಾಯೋವರೆಗೂ ಕಂಬಿ ಎಳ್ಸಾಗಿ ಮಾಡ್ತೀನಿ. ಅದೇನು ಮಾಡ್ಕೋತೀಯ ಮಾಡ್ಕೋ, ಹೋಗಿ ನಾನು ನೋಡ್ತೀನಿ. ದ್ರಾವೆ ಸುಮ್ಮನೆ ಇರೋ, ಅಲ್ಪ ಸ್ವಲ್ಪ ದುಡ್ಡಾದರೂ ಎಣಿಸ್ತಾ ಇದ್ದೆ, ಈಗ ಕಮ್ಮಿ ಎಣಿಸೋಗಿ ಮಾಡಿಬಿಟ್ಟಿಯಲ್ಲೋ. ಸರ್ 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 ಸರ್, ಎಲ್ಲ ಹಾಳಾಗೋಯ್ತು ಸರ್, ಒಟ್ಟಿಗೆ ಇಬ್ರು ಸೇರ್ಕೊಂಡು ಕಂಬಿ ಎಣಿಸೋಗಿ ಹೋಗ್ಬಿಟ್ಟಿದೆ ಸರ್. ಏನ್ರಿ, ಏನಾಯ್ತು? ನೀವಿಲ್ಲಿ ಹಗರಣ ಮಾಡಿದ್ರ, ಅವಳು ನಿಮ್ಮ ತಲೆಗೆ ಹೊಡೆದ್ಲ, ಆಮೇಲೆ ಅವಳು ಮನೆಗೆ ಬರಲಿಲ್ಲ ಸರ್, ಎಲ್ಲೋದ್ಲು ಗೊತ್ತಾಗ್ತಾ ಇಲ್ಲ ಸರ್. ಅದಕ್ಕೆ ನಾನೇನ್ರಿ ಮಾಡಲಿ? ಏನು ಸರ್ ಇಷ್ಟು ಸುಲಭವಾಗಿ ಏನು ಮಾಡಲಿ ಅಂತ ಹೇಳ್ತಾ ಇದ್ದೀರಾ? ಫೇಮಸ್ ಲಾಯರ್ ಮಾನವಿ ಗೊತ್ತಾ ಸರ್, ಅವಳ ತಂಗಿನೇ ನನ್ನ ಸೊಸೆ ಮಮತಾ, ಬೆಳಗಾಗೋದ್ರೊಳಗಡೆ ಮನೆಗೆ ಬರದೆ ಹೋದರೆ ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳ್ತಾಳೆ ಸರ್. ಪೊಲೀಸ್ನವ್ರು ನನ್ನ ಅರೆಸ್ಟ್ ಮಾಡಿದ್ಮೇಲೆ ನನ್ನ ಮೇಲೆ ವರ್ಕ್ ಮಾಡ್ತಾರೆ ಸರ್, ಆಮೇಲೆ ನಾನು ನಿಮ್ಮ ಹೆಸರು ಹೇಳಬೇಕಾಗತ್ತೆ ಸರ್. ಹೇಳ್ಬಿಟ್ಲ ಸರ್? ಏನು ಹೇಳ್ತಾ ಇದ್ದೀರಾ? ನೀವು ಹಣ ಕೊಡದೆ ಹೋದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ರಿ, ಆದರೆ ಈಗ ನಾವಿಬ್ಬರು ಒಟ್ಟಿಗೆ ಕಂಬಿ ಎಣಿಸೋ ಆಗೋಗ್ಬಿಟ್ಟಿದೆ ಸರ್. ಹಾಗೇನಾದ್ರು ಆದರೆ ನನ್ನ ಮರ್ಯಾದೆ ಹೋಗುತ್ತೆ, ನನ್ನ ಹೆಸರು ಮಾತ್ರ ಅವ್ರತ್ರ ಬಾಯ್ಬಿಡ್ಬಿಡಿ. ಹೇಳೋದಿಲ್ಲ ಸರ್, ಆದರೆ ಪೊಲೀಸ್ನವ್ರು ನಾನು ಅರೆಸ್ಟ್ ಮಾಡಿದ್ರೆ ಹೇಳಲೇಬೇಕಾಗತ್ತೆ ಸರ್. ಸರ್, ನೀವೇ ಏನಾದರೂ ಮಾಡಬೇಕಾಗತ್ತೆ ಸರ್, ನೀವು ನನ್ನನ್ನು ಉಳಿಸಿದ್ರೆ ನಾನು ನಿಮ್ಮನ್ನು ಉಳಿಸ್ತೀನಿ ಸರ್. ಏನು ಸರ್ ಯೋಚನೆ ಮಾಡ್ತಾ ಇದ್ದೀರಾ, ಏನಾದರೂ ಮಾಡಿ ಸರ್. ಯೋಚನೆ ಮಾಡ್ತಾ ಇದ್ದೀನಿ, ಸದ್ಯಕ್ಕೆ ನಾನು ಈ ಊರು ಬಿಡೋದೆ ಒಳ್ಳೇದು ಅನಿಸುತ್ತೆ. ಅಯ್ಯಯ್ಯೋ, ಹಾಗಾದರೆ ನಮಗೆ ಸರ್. ತಗೊಳ್ಳಿ ಇದ್ರನ್ನ, ನನ್ನ ವಿಷಯ ಮಾತ್ರ ಯಾರ ಹತ್ರ ಬಾಯ್ಬಿಡ್ಬಿಡಿ. ಇನ್ನು 1/2 ಗಂಟೆಯಲ್ಲಿ ಬಾಂಬೆ ಫ್ಲೈಟ್ ಇದೆ, ಆಮೇಲೆ ನಾನು ಕೊಟ್ಟಿರೋ ಹಣ ಯಾವುದು ವಾಪಸ್ ಕೊಡೋಕೆ ಹೋಗ್ಬಿಡಿ. ಸರಿ ಸರ್. ಬನ್ನಿ ಈ ಕಡೆ. ಈ ಹಾಳಾದ ಹಣ
ಕೈಗೆ ಹೋದ ತಕ್ಷಣ ಮೈಗೆ ಹೇಗೆ ಧೈರ್ಯ ಬಂದ್ಬಿಡುತ್ತೆ. ಮಾ ಮಹಾಲಕ್ಷ್ಮಿ, ಧನಲಕ್ಷ್ಮಿ, ಈ ಚಂದ್ರಶೇಖರನ್ ಕಂಡ್ರೆ ಅದು ಏನಮ್ಮ ಪ್ರೀತಿ ನಿನಗೆ? ಅದು ಎಲ್ಲಿಂದಲೋ ಹೇಗಾಗೋ ಬಂದ್ಬಿಡ್ತೀಯಲ್ಲ ತಾಯಿ, ಯಾವಾಗಲೂ ನನ್ನ ಹತ್ರನೇ ಇರಮ್ಮ. ಹಲೋ, ನಾನು ಹೇಳಿದ್ದೇನು ಮಾಡಿದೆ? ಯಾವುದು? ನಾನು ಹೇಳಿದ್ದು ನಿಸ್ಬ್ಯಾಗ ಮರ್ತ್ಬಿಟ್ಯಾ? ಅಮ್ಮಿ ಕಷ್ಟದಲ್ಲಿದ್ದಾರೆ, ಹಾಸಿಗೆ ಹಿಡ್ದಿದ್ದಾರೆ, ಅವ್ರು ಹೋಗಿ ನೋಡ್ಕೊ ಅಂತ ನಾನು ನಿನ್ಗೆ ಹೇಳಿರ್ಲಿಲ್ವಾ? ನೀನು ಹೇಳಿದ ತಕ್ಷಣ ನಾನು ಹೋಗ್ಬಿಡ್ಬೇಕಾ? ನನಗೆ ಬೇರೆ ಕೆಲಸ ಇಲ್ವಾ? ಮಂಗಳಾ, ನನ್ನ ಅಮ್ಮಿನ ನಾನು ಕಳ್ಕೊಂಡ್ರೆ ನನ್ನ ಮನಸ್ಸಿನಾಗಿರಲ್ಲ. ಈಗಲೇ ಅರ್ಧ ಹುಚ್ಚಾಗಿದ್ದೀನಿ, ಪೂರ್ತಿ ಹುಚ್ಚಾಗ್ಬಿಡ್ತೀನಿ. ಅದು ಅಂತಿಂತ ಹುಚ್ಚ ಅಲ್ಲ, ಕಂಡುಕೊಂಡವ್ರನ್ನ ಕೊಲೆ ಮಾಡೋ ಹುಚ್ಚಾಗ್ಬಿಡ್ತೀನಿ. ಕಬೀರ್, ನನ್ನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೋ. ನೀನು ಎಲ್ಲೋ ಇದ್ದು ನನಗೆ ಆರ್ಡರ್ ಮಾಡಿಬಿಡ. ನಮ್ಮ ಮನೇಲಿ ಒಂದು ಸಣ್ಣ ಸಮಸ್ಯೆ ಆಗಿದೆ, ಅದಕ್ಕೆ ನಿಮ್ಮ ತಾಯಿನ ನೋಡೋಕ್ಕಾಗಿಲ್ಲ. ಈಗ ನೀನು ಎಲ್ಲಿದ್ಯಾ? ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಕ್ಕ? ಪೊಲೀಸವ್ರಿಗೆ ಸಿಗೋದು ನನ್ನ ಹೆಣ ಮಾತ್ರ. ಮಂಗಳ, ನನ್ನ ಅಮ್ಮಿ ಹೆಣವಾಗೋಕ್ಕೆ ಮುಂಚೆ ನೀನು ಅವ್ರಿಗೆ ಸಹಾಯ ಮಾಡಬೇಕು. ಇಲ್ಲ ಅಂದರೆ ಏನಂತೆ ಮಮತಾ ಮನೆಗೆ ಬಂದ? ಇನ್ನು ಬಂದಿಲ್ಲ ಸುಚಿತ್. ಸುಚಿತ್, ಅವ್ರೇ ಏನೋ ಮಾಡಿಬಿಟ್ಟಿದ್ದಾರೆ ಅವಳಿಗೆ. ಹೇ, ಯಾಕೆ ಯಾಕೆ ಏನೇನೋ ಕೆಟ್ಟದ ಕಲ್ಪನೆ ಮಾಡ್ಕೋತೀಯ? ಅವಳು ಕಂಡ ಹೇಳ್ತಾನೆ ಅವಳು ಓಡ್ ಹೋಗಿದ್ದಾಳೆ ಅಂತ. ತೆಗೆದು ಎರಡು ಬಾರಿಸ್ಬೇಕಿತ್ತು ಕೆನೆಗೆ, ರಾಸ್ಕಲ್ಗೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ಥರ ಇದೆ ನಿನ್ನ ಮಾತು. ಅಮ್ಮ, ಅವ್ರು ಸರಿ ಇಲ್ಲಮ್ಮ. ಅವರೇನು ನೆಟ್ಟಿಗೆ ಇರ್ತಾರೆ, ಕುಣಿಯಕ್ಕೆ ಬಾರದೆ ಇರೋರು ನೆಲ ಡೊಂಕು ಅಂದ್ಲಂತೆ, ಹಾಗೆ ನೆಟ್ಟಿಗೆ ಸಂಸಾರ ಮಾಡೋಕ್ಕಾಗದೆ ಓಡೋಗಿದ್ದಾಳೆ. ಮಾನ್ಗೆಟ್ಟವಳು. ಮನುಷ್ಯರಿಗೆ ಸಂಸ್ಕಾರ ಇರಬೇಕು, ಅದೆಲ್ಲ ಚಿಕ್ಕಂದಿನಿಂದಾನೆ ಬರಬೇಕು ಬಿಡು. ಅದೆಲ್ಲ ಹೇಗಣ್ಣ ಬರುತ್ತೆ ಅನಾಥ ಆಶ್ರಮದಲ್ಲಿ ಬೆಳೆದವ್ರಿಗೆ? ಅದು ನಿಜ ಕಣಮ್ಮ. ಮನೆ ಅಪ್ಪ ಅಮ್ಮ ಬಂಧು ಬಳಗದ ಮಧ್ಯೆ ಬೆಳೆದ್ರೆ ಅದೆಲ್ಲ ಇರುತ್ತೆ. ಕಂಡವ್ರು ಅನ್ನ ಕೈ ಚಾಚಿ ಬೆಳೆದವ್ರು ಕಂಡವ್ರಿಂದನೇ ಓಡೋಗೋದು. ಮತ್ತೆ ಮಾವ, ಮಾವ, ನೀವು ಮನುಷ್ಯನ? ಯಾಕೋ ಹೇಳ್ತೀಯ, ನಮ್ಮಣ್ಣ ಹೇಳಿದ್ರೆ ತಪ್ಪೇನಿದೆ? ಪ್ರಪಂಚದ ಜ್ಞಾನನೇ ಇಲ್ಲ ನಿಮಗೆ. ಅಲ್ಲ, ಅನಾಥಾಶ್ರಮ ಅಂದ್ರೆ ಏನೇನು ಕೊಟ್ಟಿದ್ದೀರಾ? ಅಲ್ಲಿ ನಿಮ್ಮಂಥವ್ರು ಬೆಳೆಸೋ ಮಕ್ಕಳಿಗಿಂತ ಹೆಚ್ಚಿನ ಸಂಸ್ಕಾರ ಕಲಿಸಿ ಬೆಳೆಸ್ತಾರೆ. ಅವರು ಅನಾಥರೇ ಹೊರತು ನಿಮ್ಮ ಹಾಗೆ ಅನಾಗರಿಕರಲ್ಲ. ಅವಳು ಅವಳು ತಂಗಿ ಕಾಣ್ತಾ ಇಲ್ಲ ಅಂತ ದುಃಖ ಪಡ್ತಾ ಇದ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿರಲ್ಲ. ನೋಡಿ, ನಿಮಗೆ ಸಮಾಧಾನ ಮಾಡೋ ಮನಸ್ಸಿಲ್ಲ ಅಂತಂದ್ರೆ ಬೇಕಾಗಿಲ್ಲ, ಬೇಡ. ಆದರೆ ಈ ಥರ ಚುಚ್ಚಿ ಚುಚ್ಚಿ ಹೋಲ್ಸ್ ಹೋಲ್ಸ್ ಮಾತಾಡಬೇಡಿ. ಅಲ್ಲ ಕಣ ಸುಜಿತ, ಮಾತಾಡಬೇಡಿ ಮಾತಾಡಬೇಡಿ ಅಂತ ಹೇಳಿದ್ರಲ್ಲ, ಮತ್ತೆ ಮಾತಾಡ್ತೀರ? ನೋಡಿ, ನೀವು ಈ ಥರ ಹೋಲ್ಸ್ ಹೋಲ್ಸ್ ಮಾತಾಡೋದಂದ್ರೆ ದಯವಿಟ್ಟು ದಯವಿಟ್ಟು ನಮ್ಮ ಮನೆಗೆ ಬರಬೇಡಿ. ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ, ಬೇಜಾರು ಮಾಡ್ಕೋಬೇಡಣ್ಣ. ಹೇ,
ಹೆದರ್ಬೇಡ ಮನವಿ, ಮಮತಾ ಖಂಡಿತ ವಾಪಸ್ ಬರ್ತಾಳೆ, ಸಮಾಧಾನ ಮಾಡ್ಕೋ. ಇಂಥ ಕೆಟ್ಟ ಮಾತು ಕೇಳೋದಕ್ಕೆ ವಾಪಸ್